ಕೋಡಿಪಾಳ್ಯ ಗ್ರಾಮದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳ್ಯ ಸೀಲ್ ಡೌನ್ ಆಗಿದೆ. ಈಗ ಕೋಡಿಪಾಳ್ಯವನ್ನ ಸೀಲ್ ಡೌನ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳ್ಯವನ್ನ ಸೀಲ್ ಡೌನ್ ಮಾಡಲಾಗಿದೆ. ಗ್ರಾಮದ ಸುತ್ತ ನಾಕಾಬಂದಿ ಹಾಕಿ ಸೀಲ್ ಡೌನ್ಗೆ ಸೂಚನೆಯನ್ನ ನೀಡಲಾಗಿದೆ. ಗ್ರಾಮದ ಸುತ್ತ ನಾಕಾಬಂದಿಯನ್ನು ಹಾಕಿ ಸೀಲ್ ಡೌನ್ ಮಾಡಿ ಅನ್ನುವಂತಹ ಸೂಚನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ದೊಡ್ಡಬಳ್ಳಾಪುರದ ಕೋಡಿಪಾಳ್ಯವನ್ನ ಸೀಲ್ ಡೌನ್ ಮಾಡಲಾಗಿದೆ. ಡಿಸಿ ರವೀಂದ್ರ, ಎಸ್ಪಿ ರವಿಚಂದ್ರನ್ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಕೋಡಿಪಾಳ್ಯ ಗ್ರಾಮದ ಯಾರೂ ಕೂಡ ಹೊರಗಡೆ ಹೋಗಬಾರದು ಅನ್ನುವಂತಹ ಆದೇಶವನ್ನ ಕೂಡ ನೀಡಲಾಗಿದೆ. ಬೇರೆಯವರು ಗ್ರಾಮಕ್ಕೆ ಬರಬಾರದು, ಇಲ್ಲಿಂದ ಯಾರು ಕೂಡ ಹೋಗಬಾರದು, ಕಟ್ಟೆಚ್ಚರಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಗ್ರಾಮಸ್ಥರಿಗೆ ಬೇಕಾದಂತಹ ಎಲ್ಲಾ ಮೂಲ ಸೌಕರ್ಯವನ್ನು ಒದಗಿಸಿ ಸೀಲ್ ಡೌನ್ ಆದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಹೆಲ್ಪ್ ಲೈನ್ ತೆರೆಯಿರಿ. ಅಗತ್ಯ ವಸ್ತು ತುರ್ತು ಸೇವೆಗೆ ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಅನ್ನು ತೆರೆಯಲಾಗಿದ್ದು, ಈ ನಿಟ್ಟಿನಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋಡಿಪಾಳ್ಯ ಏನಿದೆ, ಕೋಡಿಪಾಳ್ಯ ಸಂಪೂರ್ಣವಾಗಿ ಈಗ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಕೋಡಿಪಾಳ್ಯ ಗ್ರಾಮದ ವ್ಯಕ್ತಿಗೇನು ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಕೋಡಿಪಾಳ್ಯ ಸೀಲ್ ಡೌನ್ ಆಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳ್ಯವನ್ನ ಸೀಲ್ ಡೌನ್ ಮಾಡಲಾಗಿರೋದು. ಇನ್ನು ಗ್ರಾಮದ ಸುತ್ತ ನಾಕಾಬಂದಿ ಹಾಕಿ ಸೀಲ್ ಡೌನ್ಗೆ ಸೂಚನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ಅವರು ಕೊಟ್ಟಿರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಪಾಳ್ಯದಲ್ಲಿ ಡಿಸಿ ರವೀಂದ್ರ, ಎಸ್ಪಿ ರವಿಚಂದ್ರನ್ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ಸಚಿವರು ಕೊಟ್ಟಿದ್ರು. ಕೋಡಿಪಾಳ್ಯ ಗ್ರಾಮದ ಯಾರೂ ಕೂಡ ಹೊರಗಡೆ ಹೋಗಬಾರದು, ಜೊತೆಗೆ ಬೇರೆಯವರು ಯಾರೂ ಕೂಡ ಆ ಗ್ರಾಮಕ್ಕೆ ಬರಬಾರದು ಅಂತ ಕಟ್ಟೆಚ್ಚರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಗ್ರಾಮಸ್ಥರಿಗೆ ಈ ಸಂದರ್ಭ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಮೂಲ ಸೌಕರ್ಯ, ಅಗತ್ಯ ವಸ್ತು